ಶೆಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿಯಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನೆರವೇರಿತು. ಇದಿನ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಲಯನ್ಸ್ ಮೈಸಲ ಬೆಂಗಳೂರು ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಸಿದ್ದಾರೆ. ಬ್ಲಡ್ ಡೊನೇಷನ್ ಮತ್ತು ಕಣ್ಣಿನ ಚಿಕಿತ್ಸೆ ಹಾಗೂ ಆರೋಗ್ಯ ಶಿಬಿರ ಇವೆಲ್ಲವೂ ಲಯನ್ಸ್ ಕ್ಲಬ್ ಅವರ ವತಿಯಿಂದಲೇ ಈ ಕಾರ್ಯಕ್ರಮ ಎಲ್ಲದನ್ನು ಯೋಜನೆ ಮಾಡಿದ್ದಾರೆ. ಒಂದು ವಿಶೇಷ ಏನಂದರೆ ಈ ಭಾಗದಲ್ಲಿ ಭಾಳಷ್ಟು ಈ ಕಾರ್ಯಕ್ರಮ ಭಾಳಷ್ಟು ತೊಂದರೆ ನೀಡ್ತಾ ಇದ್ದಾರೆ. ಮತ್ತು ಈ ಭಾಗದ ಹಿಂದೆ ಶಾರದಮ್ಮ ಅವರು ಮೇಯರ್ ಆಗಿದ್ದರು. ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಹಾಗೂ ವೀರ ಹೊಯ್ಸಳ ಸಂಸ್ಥೆ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪ್ರತಿ ವರ್ಷದಂತೆ ಶೆಟ್ಟಿಹಳ್ಳಿ ಬಡಾವಣೆಯ ನಾಗರಿಕರಿಗೆ ರಕ್ತ ಕಣ್ಣಿನ ಪರೀಕ್ಷೆ ಮಾಡಿ ಉಚಿತ ಕನ್ನಡಕ ವಿತರಿಸಲಾಯಿತು. ಇದರಲ್ಲಿ ಮುಖ್ಯವಾಗಿ ರಕ್ತದಾನ ಮತ್ತು ಕಣ್ಣಿನ ಚಿಕಿತ್ಸೆನ ಹೊರೆ ಇರುವಂಥ ಆರೋಗ್ಯ ಚಿಕಿತ್ಸೆ ಮಾಡಿ ಅವರಿಗೆ ಕನ್ನಡಕವನ್ನು ನಾವು ಮತದಾನ ಮಾಡ್ತಿದ್ದೇವೆ. ನಮ್ಮ ಸಂಸ್ಥೆ ಇದನ್ನು ತುಂಬ ವರ್ಷಗಳಿಂದ ಮಾಡ್ತಾ ಬಂದಿದೆ. ಈ ಬಾರಿ ನಮಗೆ ನಮ್ಮ ಲಯನ್ಸ್ ಕ್ಲಬ್ ವೀರಯೋಸಿನವರು ನಮ್ಮ ಶೆಟ್ಟಿಹಳ್ಳಿ ಮೇದ್ರಹಳ್ಳಿ ಮತ್ತು ಸಂದ್ರ ಈ ಭಾಗಕ್ಕೆ ಭಾಗದಲ್ಲಿರುವಂಥ ಜನಗಳಿಗೆ ಇದು ಅನುಕೂಲವಾಗಲಿ ಅಂತ ಅಬ್ಬಿಗೆರೆ ಅನುಕೂಲವಾಗಲಿ ಅಂತ ಸ್ಥಳದಲ್ಲಿ ಆಯೋಜಿಸಿದ್ದೇವೆ. ಈ ವರ್ಷದಲ್ಲಿ ಸರಿಸುಮಾರು ಆರೋಗ್ಯ ಶಿಬಿರಗಳು ಒಂದು 200ಕ್ಕೂ ಮೇಲ್ಪಟ್ಟು ನಮ್ಮ ಸಂಸ್ಥೆಯಿಂದ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಆಲ್ರೆಡಿ ಪ್ರೋಗ್ರಾಮ್ ಚಾರ್ಟನ್ನು ಇಡೀ ವರ್ಷದ್ದು ಮಾಡ್ಕೊಂಡಿದ್ದೀವಿ. ಜೊತೆಗೆ ಕಣ್ಣಿನ ತಪಾಸಣೆ ಶಿಬಿರ ಜೊತೆಗೆ ಕಣ್ಣಿನ ಪೊರೆ ರೋಗ ಏನಂದ್ರೆ ಈ ಜಾಗದಲ್ಲೇ ಇವತ್ತು ನೋಡ್ತಾ ಇದ್ದೀವಿ ಪ್ಯಾಂಡಮಿಕ್ ಎರಾದಲ್ಲಿ ಈ ಬೆಳಗ್ಗೆ 10 ಗಂಟೆಯಿಂದ ಶುರು ಮಾಡಿರ್ತಕ್ಕಂಥ ಈ ಕ್ಯಾಂಪ್ನಲ್ಲಿ ಸರಿಸುಮಾರು ಆಲ್ರೆಡಿ 30 ಜನ ಪೊರೆ ರೋಗ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂಥ ವಯೋವೃದ್ಧರು ನನಗೆ ಅಲ್ಲಿ ಈ ಒಂದು ಸ್ಥಳದಲ್ಲಿ ಸಿಕ್ಕಿದ್ದಾರೆ. ಅಂದರೆ ಬಹುಶಃ ಇಡೀ ಭಾಗದಲ್ಲಿ ಈ ಸತಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ತುಂಬ ಅತ್ಯುತ್ತಮವಾಗಿ ನಮ್ಮ ದಾಸಳ್ಳಿ ಕ್ಷೇತ್ರದಲ್ಲಿ. ಸಂಸ್ಥೆ ಅಧ್ಯಕ್ಷ ಲಯನ್ ಗುರುಪ್ರಸಾದ್, ಲಯನ್ ಪಾಂಡುರಂಗಾರೆಡ್ಡಿ, ಲಯನ್ ಸೋಮಶೇಖರ್, ಡಿಎಸ್ಎಸ್ ರಾಜ್ಯ ಸಂಚಾಲಕ ರಾಮಕೃಷ್ಣ ಹಾಗೂ ರಾಮಾಂಜನೇಯ ಮುಂತಾದವರು ಆರೋಗ್ಯ ಶಿಬಿರದಲ್ಲಿ ಉಪಸ್ಥಿತರಿದ್ದರು. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.